ಮಂತ್ರಿ ಮಂಜುನಾಥ್ ಹುಣಸೂರ್ ಅಧ್ಯಕ್ಷರೇ ಇಲ್ಲೆಲ್ಲ ಮಂಜುನಾಥ್ ಇಲ್ಲಿದ್ದಾರೆ ಅಧ್ಯಕ್ಷರ ಮಂಜುನಾಥ್ ಹೇಳಿ ನಿಮ್ಮ ಅನುದಾನ ಕೊಟ್ಟಾದ್ಮೇಲೆ ಮಂಜುನಾಥ್ ಏನದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಲ್ಟಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಪ್ರಶ್ನೆ ನಾ ವೈದ್ಯಕೀಯ ಶಿಕ್ಷಣ ಕೇಳ ಬಯಸ್ತೇನೆ ಓಕೆ ವೈದ್ಯಕೀಯ ಶಿಕ್ಷಣ ಸಚಿವರು ಸುಧಾಕರ್ ಮನೆ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಸರ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಇದಕ್ಕೆ ನೂರಕ್ಕೆ ನೂರು ಅಂಕ ಸರ್ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ ಸರ್ ಸಮಸ್ಯೆ ಸರ್ಕಾರ ಕೊಟ್ಟಂಥ ಉತ್ತರ ತಕ್ಕಾಗೆ ಸರ್ಕಾರ ನಡ್ಕೊಂಡಿದೆಯಾ ಅನ್ನೋದು ಭಾಳ ಮುಖ್ಯ ಪ್ರಶ್ನೆ ಸರ್ ಇಲ್ಲಿ ಈಗಾಗಲೇ ಈ ಪ್ರಶ್ನೆಯ ಅದೃಷ್ಟ ಏನಪ್ಪ ಅಂದರೆ ಮೂರು ಸೆಷನಲ್ಲೂ ಒಂದೇ ಪ್ರಶ್ನೆ ಬಂದಿದೆ ನನಗೂ ಸುಧಾಕರ್ ಅವ್ರಿಗೆ ಮಾತಾಡೋದಕ್ಕೆ ಒಂದು ಒಳ್ಳೆ ವೇದಿಕೆನೇ ಆಗಿದೆ ಸರ್ ಇದು ಈ ಮೂರು ಆಶ್ಚರ್ಯ ಆಶ್ಚರ್ಯ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ದಯಮಾಡಿ ಕೇಳಲಿಲ್ಲ ನೀವು ಅಧ್ಯಕ್ಷರೇ ಓಹೋ ನೀವೆಲ್ಲ ಯಾರಿಗೋ ಇಲ್ಲ ಇಲ್ಲ ಹೇಳಿ ಹೇಳಿ ನಾನು ಕೇಳ್ತಿದ್ದೀನಿ ನಾನು ಅವ್ರೇನೋ ಅಂದ್ರೆ ಕೇಳಲಿಲ್ಲ ನೀವು ನಾ ಕೇಳ್ತಿದ್ದೀನಿ ನಾನು ಏನಂದ್ರೆ ಹೇಳಿ ನೋಡೋಣ ಹೇಳಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನಿದೆ ಹೇಳಿ ಒಂದೇ ಪ್ರಶ್ನೆ ಮೂರು ಸೆಷನ್ ಅಲ್ಲೂ ಕಂಟಿನ್ಯೂ ಆಗಿ ಬಂದಿದೆ ಈ ಪ್ರಶ್ನೆ ಅದೃಷ್ಟ ಅಂದೆ ಲಾಟ್ರಿ ಎದ್ದಾಗ ಬರೋದು ಅದಾಯ್ತು ಬಿಡ್ರಿ ಮೂರು ಸಲನು ಕೂಡ ಆದ್ರೂ ಈ ನಮೂನಿ ಅದೃಷ್ಟ ನಾನು ನೋಡಿಲ್ಲ ಕರೆಕ್ಟ್ ಕರೆಕ್ಟ್ ನಮ್ ಕಾರ್ಯದರ್ಶಿಗಳಿಗೆ ಒಂದು ಕೇಳ್ತೀನಿ ಈ ಅದೃಷ್ಟ ಬರಲಿಕ್ಕೆ ಏನು ಮಾಡಬೇಕು ಅಂತ ನಾನು ಒಂದೇ ಒಂದು ಸಮಸ್ಯೆ ಸರ್ಕಾರ ಮಂತ್ರಿಗಳು ಕಳೆದ ಎರಡು ಬಾರಿನೂ ಹೇಳಿದಂಥ ಉತ್ತರ ಮೊದಲನೇ ಸಲ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿದರು ಅದು ಲೋಕಾರ್ಪಣೆ ಇನ್ನೂ ಜನರಿಗೆ ತಲುಪಿಲ್ಲ ಎರಡನೇ ಸಲ ಏನು ಮಾಡಿದರು ಅಂದರೆ ಡಿಸೆಂಬರ್ಲಿ ಉದ್ಘಾಟನೆ ಮಾಡ್ತೀನಿ ಅಂದರು ಲೋಕಾರ್ಪಣೆ ಅಂದ್ರೆ ಏನು ಉದ್ಘಾಟನೆ ಏನು ಅಂದರು ಕೊನೆಗೆ ಇಲ್ಲಿ ಮಾತು ಕೊಟ್ಟಂಗೆ ಹುಣಸೂರಿಗೂ ಬಂದರು ಅವರು ಎಲ್ಲ ವೀಕ್ಷಣೆ ಎಲ್ಲ ಮಾಡಿದ್ರು ಇದು ಏನಾಗ್ತಾ ಇದೆ ಅಂತಂದರೆ ಇವತ್ತಿನ ಪ್ರಶ್ನೆಯಲ್ಲಿ ಇಲಾಖೆ ಇನ್ನೂ ಪರಿಶೀಲನೆಯಲ್ಲಿದೆ ಓಕೆ ಇನ್ನೂ ಪರಿಶೀಲನೆಯಲ್ಲಿದೆ ಜೊತೆಗೆ ಇನ್ನೂ ಆಡಳಿತಾತ್ಮಕ ಅನುಮೋದನೆ ಕೊಡಬೇಕು ಅಂತ ಇವ್ರು ಯಾವಾಗ ಪರಿಶೀಲನೆ ಕೊಡ್ತಾರೆ ಈಗ ಸದನದಲ್ಲೇ ಎರಡೆರಡು ಬಾರಿ ಸರ್ಕಾರ ಮಂತ್ರಿಗಳೇನೆ ಈ ತರ ತಪ್ಪು ಅಭಿಪ್ರಾಯನ ಹೇಳಿದ್ರೆ ಸದನಕ್ಕೆ ಸುಳ್ಳು ಹೇಳದಂಗ ಆಗೋದಿಲ್ವಾ ಸುಧಾಕರ್ ಯಾವಾಗ ಜನಕ್ಕೆ ತಲುಪ ಸುಧಾಕರ್ ಅವರು ಹಂಗೆಲ್ಲ ಸುಳ್ಳು ಹೇಳುದಿಲ್ಲ ಹೇಳಿ ಎಲ್ಲರದು ಅಭಿಪ್ರಾಯ ನಮಗೂ ಇತ್ತು ನಮಗೂ ಇತ್ತು ಒಂದ್ ನಿಮಿಷ ಕೇಳೋಣ ತಡಿ ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಹಿಂದೆ ಎರಡು ಸಲ ಹಂಗೆ ಹೇಳಿದ್ರ ನೀವು ಇಲ್ಲ ಹುಣಸೂರಿನಲ್ಲಿ ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ ವರ್ಕ್ ಆರ್ಡ್ ಇಶ್ಯೂ ಆಗಿದ್ದು 12/12/18 ಆಗ ಸುಮಾರು 4.32 crore rupees ರಿವೈಸ್ಡ್ ಎಸ್ಟಿಮೇಟ್ ಆಗಿದೆ ಇದು ಬಿಟ್ಟು ಅಡಿಷನಲ್ ವರ್ಕ್ಸ್ ತಗೊಂಡಿದ್ದಾರೆ ಇದು ಸುಮಾರು 9 crore rupees ಆಗ್ತಾ ಇದೆ 9.95 crore ಆಗ್ತಾ ಇದೆ ಇದರ ಹೊರತಾಗಿಯೂ ಕೂಡ ನಾನೇ ಅಲ್ಲಿ ಸ್ಥಳಕ್ಕೆ ಇಲ್ಲಿ ಸದನದಲ್ಲಿ ತಮ್ಮ ಮುಂದೆ ಹೇಳಿದ ಮೇಲೆ ನಾನೇ ಅಲ್ಲಿ ಭೇಟಿ ಕೊಟ್ಟಿದ್ದೇನೆ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಹೋಗಿದ್ದೇವೆ ಆ ಪ್ರಪೋಸಲ್ನ ಕೂಡ ಈಗ ನಾನು ಫೈನಾನ್ಸ್ಗೆ ಕಳಿಸ್ಕೊಟ್ಟಿದ್ದೀನಿ ಆ ಅನುಮೋದನೆ ಬಂದ ಮೇಲೆ ತಕ್ಷಣ ನಾವು ಕ್ಯಾಬಿನೆಟ್ನಲ್ಲಿಟ್ಟು ಅದನ್ನು ಅಪ್ರೂವಲ್ ಕೊಡಿಸಿ ಅದನ್ನು ಇನ್ನೊಂದು 2-3 ತಿಂಗಳಲ್ಲಿ ಮಾಡಿಸೋಣ ಈ ಹಳೆಯದು ಉದ್ಘಾಟನೆ ಸ್ಟೇಜ್ನಲ್ಲಿ ಇಲ್ಲ ಯಾಕೆಂದರೆ ಇದು ಅಡಿಷನಲ್ ವರ್ಕ್ಸ್ ಮಾಡಿದ್ದಾರೆ ಈ ಮೊದಲು ಕೊಟ್ಟಿರೋದು ಉದ್ಘಾಟನೆ ಹಂತಕ್ಕಿಲ್ಲ ಅದು ಮಾನ್ಯ ಸಭಾಧ್ಯಕ್ಷರೇ ಮೊದಲು ಎಸ್ಟಿಮೇಟು ಬರೀ 26 crore ಅದಾದಮೇಲೆ ರಿವೈಸ್ಡ್ ಎಸ್ಟಿಮೇಟು 31 crore ಮಾಡಿದ್ದಾರೆ ಅದು ನಮ್ಮ ಹಂತದಲ್ಲೇ ನಾವು ಕ್ಲಿಯರ್ ಮಾಡ್ಬೋದು ಆದರೆ ಇದನ್ನು ಬಿಟ್ಟು ಮತ್ತೆ 9.75 crore ಈಗ ಯಾವಾಗ ಮುಗಿಯುತ್ತೆ ಇದೆಲ್ಲ ನಿಮ್ಮ ಪ್ರಕಾರ ಒಂದೆರಡು ತಿಂಗಳು ಬೇಕಾಗ್ತದೆ ಓಕೆ ಒಂದೆರಡು ತಿಂಗಳು ಸರ್ ಸರ್ ಇಲ್ಲಿ ಅಲ್ಲ ಈ ಪ್ರೊಸೆಸ್ ಮುಗಿಲಿಕ್ಕೆ 2 ತಿಂಗಳು ಆಮೇಲೆ ಕನ್ಸ್ಟ್ರಕ್ಷನ್ ಗೆ ಅದು ಟೆಂಡರ್ ಪೀರಿಯಡ್ ಇದು ಪರಿಶೀಲನೆಗೆ 5 ವರ್ಷ ಏನು ತೊಂದ್ರೆ ಇಲ್ಲ ಮಾನ್ಯ ಸಭಾಧ್ಯಕ್ಷ ವರ್ಕ್ಸ್ ಗೆ ಸಮಯ ಬೇಕಾಗ್ತದೆ ಈಗ ಅದು ಸೇವೆಗೆ ಮುಕ್ತ ಆಗಲಿಕ್ಕೆ ಏನು ತೊಂದರೆ ಇಲ್ಲ 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 ಸರ್ ಈ 4.32 crore ಕೊಟ್ರೆ ತಕ್ಷಣ ಇವಾಗ ಏನು ಪೆಂಡಿಂಗ್ ವರ್ಕ್ಸ್ ಇದೆ ಅದನ್ನು ಮುಗಿಸಿ ಆಸ್ ಇಟ್ ಈಸ್ ಹಾಸ್ಪಿಟಲ್ ರನ್ ಆಗುತ್ತೆ ಅಡಿಷನಲ್ ವರ್ಕ್ಸ್ ಬೇಕು ಅಂತಂದಾಗ 2 ತಿಂಗಳು ಬೇಕಾಗ್ತದೆ ನನಗೆ ಇಷ್ಟ ಹೇಳ್ರಿ ನನಗೂ ಮಂಜುನಾಥಿಗೂ ಬಹಳ ಸರಳವಾಗಿ ತಿಳಿಯೋದು ಒಂದೇ ಶಬ್ದ ಕೋಡ್ ಆಫ್ ಕಂಡಕ್ಟ್ ಗಿಂತ ಮೊದಲು ಉದ್ಘಾಟನೆ ಆಗುತ್ತೋ ಇಲ್ಲೋ ಖಂಡಿತ ಆಗುತ್ತೆ ಆಯ್ತು ಬಿಡ್ರಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ